ನೀನು ಅವಳಿಗೆ ಧೈರ್ಯ ತುಂಬಬೇಕು, ನಿನ್ನ ಟರ್ಮಿನಾಲಜಿಯಲ್ಲೇ ಪ್ರಶ್ನೆಗಳನ್ನು ಕೇಳಬೇಕು. ಈಗ ಹಳೆ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಿರಲ್ವಾ? ಯಾರಾದರೂ ಕೆಲಸ ಬಿಟ್ಟು ಹೋದ್ರೆ ಆ ಜಾಗಕ್ಕೆ ಬೇರೆ ಯಾರಾದರೂ ನೇಮಿಸ್ಕೊಳ್ತಿರಲ್ವಾ? ಹಾಗೆ ಖಾಲಿ ಬಿಟ್ಟು ಬಿಡ್ತೀರಾ? ಹೀಗೆ ಅವನಲ್ಲಿ ಹೊಸ ಹೊಸ ಭರವಸೆಗಳನ್ನ ಆಸೆಗಳನ್ನ ತುಂಬಾ ಹೋಗ್ಬೇಕು. ಏನೋ ಸಾಧ್ಯ ಇಲ್ಲ ಸರ್. ನಾನು ಆಕಾಶ್ ಬಗ್ಗೆ ಅಂತ ಯೋಚನೆ ಯಾವತ್ತೂ ಮಾಡಿಲ್ಲ, ಮುಂದೂ ಮಾಡಲ್ಲ. ಆಕಾಶ್ ಮನಸ್ಸಲ್ಲೂ ನನ್ನ ಬಗ್ಗೆ ಅಂತ ಕೀಳ್ಮಟ್ಟದ ಯಾವ ಭಾವನೆನೂ ಇಲ್ಲ. ಅವ್ರು ನನ್ನ ಪಾಲ್ಗೆ ಗೈಡ್, ಫಿಲಾಸಫರ್, ಒಬ್ಬ ರೋಲ್ ಮಾಡೆಲ್, ಒಂದು ಶಕ್ತಿ, ಎಲ್ಲನೂ. ಆದರೆ ಗಂಡ ಮಾತ್ರ ಅಲ್ಲ. ಅಂಥ ಯೋಚನೆನೆ ತಪ್ಪು, ಮಹಾ ಅಪರಾಧ. ಇಲ್ಲಿ ಸಲ್ಲದನ್ನೆಲ್ಲ ಯೋಚನೆ ಮಾಡಬೇಡಿ ಪ್ಲೀಸ್. ಗಂಡ ಅನ್ನೋ ಪದಕ್ಕೆ ನನ್ನ ಜೀವನದಲ್ಲಿ ಯಾವ ಅರ್ಥನೂ ಇಲ್ಲ. ಹೂವು ದೇವ್ರ ಪಾದಕ್ಕಾದ್ರೂ ಸರಿ, ಹೆಣ್ಣಿನ ಮುಡಿಗಾದ್ರೂ ಸರಿ, ಒಂದೇ ಸಲಕ್ಕೆ ಮಾತ್ರ ಉಪಯೋಗಿಸಬಹುದು. ಅದಕ್ಕೆ ತಾನೆ ಹೆಣ್ಣನ್ನ ಹೂವಿಗೆ ಹೋಲಿಸೋದು. ನಿನ್ನ ಮಲ್ಲಿಕಾ ಮದುವೆ ವಿಷಯ ನೀವು ಅನೌನ್ಸ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಕಾದಂಬರಿ ಬಂದಿಲ್ಲ ಅಂತ ಬೇಜಾರಾಯ್ತಾ? ಫೋನ್ಗೇನು ಮಾಡಿದ್ಲ ಅಥವಾ ಅದು ಇಲ್ವಾ? ಹೋಗಲಿ ಬಿಡು, ಇನ್ನೂ ಟೈಮ್ ಇದೆಯಲ್ಲ, ಕೋಪ ಮಾಡ್ಕೋಬೇಡ. ನನ್ನ ಕೋಪಕ್ಕೆ ಅದಲ್ಲ ಅಮ್ಮ ಕಾರಣ. ನಮ್ಮ ಗುರುಜಿ ಯಾಕೆ ಹೀಗೆ? ಅವ್ರು ನನಗೆ ಒಳ್ಳೇದನ್ನು ಬಯಸ್ತಾರೋ ಕೆಟ್ಟದನ್ನು ಬಯಸ್ತಾರೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಇಷ್ಟು ದಿನ ಅವರು ನನ್ನ ಒಳ್ಳೇದನ್ನೇ ಬಯಸ್ತಾರೆ, ಅದಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಏಕಾಏಕಿ ಬಂದು ಮಲ್ಲಿಕನ್ ಮದುವೆ ಮಾಡ್ಕೊಂಬಿಡು ಅಂತಾರೆ, ಅಷ್ಟು ಸಾಲದು ಅಂತ ಈ ವಿಷಯನ ಎಲ್ಲರ ಮುಂದೆ ಅನೌನ್ಸ್ ಮಾಡಬೇಕು ಅನ್ಕೊಂಡಿದ್ದೆ, ಬೈ ಚಾನ್ಸ್ ಮಿಸ್ ಆಗೋಯ್ತು ಅಂತ. ಅಲ್ಲಮ್ಮ, ಇವ್ರು ಯಾಕೆ ಈ ಥರ ನನ್ನ ಪರ್ಸ್ನಲ್ ವಿಷಯದಲ್ಲೆಲ್ಲ ಇಂಟರ್ಫಿಯರ್ ಆಗ್ತಾರೆ? ಯಾರನ್ನು ಕೇಳದೆ ಯಾಕೆ ನಿರ್ಧಾರಗಳನ್ನ ತಗೋತಾರೆ? ಯಾರನ್ನು ಕೇಳಿ ಹೀಗೆಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ, ನಾನು ನಿಮ್ಮ ಅಮ್ಮಂಗೆ ಹೇಳಿದ್ದೆ, ಅಜ್ಜಿಗೆ ಹೇಳಿದ್ದೆ, ಅವ್ರು ಯಾರಾದರೂ ನಿಮ್ಮ ವಿಷಯನ ಹೇಳಿರ್ತಾರೆ ಅಂದ್ಕೊಂಡೆ ಅಂತಾರೆ. ಹೇಳಮ್ಮ, ನಿನಗೆ ವಿಷಯ ಗೊತ್ತಿತ್ತಾ? ನನಗೆ ನಿಜ ಗೊತ್ತಾಗಬೇಕಮ್ಮ, ನಿನಗೆ ವಿಷಯ ಗೊತ್ತಿತ್ತಾ? ಗೊತ್ತಿತ್ತು. ನಿನಗೂ ಮಲ್ಲಿಕನಿಗೂ ಮದುವೆ ಮಾಡಿಸ್ಬೇಕು ಅನ್ನೋ ಅವ್ರ ಯೋಚನೆ ಇವತ್ತು ನಿನ್ನೆ ಮೊನ್ನೆದಲ್ಲ ಆಕಾಶ್. ನನ್ನ ಹತ್ರನೇ ಎಷ್ಟೋ ಸಲ ಹೇಳಿದ್ದಾರೆ, ಆದರೆ ನಾನು ಅವಾಯ್ಡ್ ಮಾಡ್ತಾ ಬಂದಿದ್ದೀರಿ. ಅವ್ರು ಅದ್ಯಾವ ಉದ್ದೇಶ ಇಟ್ಕೊಂಡು ನಿನಗೂ ಮಲ್ಲಿಕನಿಗೂ ಮದುವೆ ಮಾಡಕ್ಕೆ ಹೊರಟ್ರೋ ನನಗೆ ಗೊತ್ತಿಲ್ಲ.
ಆದರೆ ನನಗೆ ಗೊತ್ತಿರೋದು ನನ್ನ ಮಗನ ಮನಸ್ಸಿನಲ್ಲಿ ಕಾದಂಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಅನ್ನೋದು. ನನ್ನ ಮಗ ಕಾದಂಬರಿನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡೋದಿಲ್ಲ ಅನ್ನೋ ಸತ್ಯ ಇವತ್ತು ಮತ್ತೆ ಕನ್ಫರ್ಮ್ ಆಯಿತು. ಕಾದಂಬರಿ ಬಗ್ಗೆ ನಿನಗಿರೋ ಪ್ರೀತಿ ಹೀಗೆ ಇರಲಿ, ಯಾವುದೇ ಕಾರಣಕ್ಕೂ ಅದನ್ನು ಕೆಡಿಸೋದು ಬೇಡ. ಕಾದಂಬರಿ ನಿನಗೋಸ್ಕರ ಎಲ್ಲೋ ಕಾಯ್ತಾ ಇದ್ದಾಳೆ. ಆ ದೇವರು ನಿಮ್ಮಿಬ್ಬರನ್ನೂ ಒಂದು ಮಾಡೋ ಕ್ಷಣ ಹತ್ರ ಬರ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಕಾದಂಬರಿ ಬರ್ತಾಳೆ ಕಣೋ, ಬಂದೇ ಬರ್ತಾಳೆ. ಕಾದಂಬರಿ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಅವಳ ಮನಸ್ಸನ್ನ ನೋಯಿಸಬಾರ್ದು. ಖಂಡಿತ ನೋಯಿಸಲ್ಲ ಅಮ್ಮ. ಅವ್ರು ಮತ್ತೆ ಇಲ್ಲಿಗೆ ಬಂದ ಮೇಲೆ ಅವ್ರನ್ನ ನಾನು ಯಾವ ರೀತಿ ನೋಡ್ಕೋಬೇಕು, ನನ್ನ ಅವರ ಮುಂದಿನ ಬದುಕು ಯಾವ ರೀತಿ ಇರಬೇಕು ಎಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅವ್ರು ಬಂದ ಮೇಲೆ ಒಂದೊಂದು ಕ್ಷಣನೂ ನಾನು ಅವ್ರ ಜೊತೆನೆ ಕಳಿಬೇಕು. ಅವ್ರ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ಕಣ್ಣೀರು ಬರಬಾರ್ದಮ್ಮ. ನಾವಿಷ್ಟು ದಿನ ಕಳ್ಕೊಂಡಿರೋ ಸುಖ ಸಂತೋಷ ಎಲ್ಲನೂ ಒಟ್ಟಿಗೆ ಅನುಭವಿಸ್ಬಿಡ್ಬೇಕು. ಹೀಗೆ ಏನೇನೋ ಅದಮ್ಯ ಆಸೆಗಳು, ಅವ್ಯಕ್ತ ಭಾವನೆಗಳು ಅಮ್ಮ ನನಗೆ. ನನ್ನ ಈ ಎಲ್ಲ ಕನಸುಗಳು ನನಸಾಗುತ್ತೆ ತಾನೆ? ಯಾವುದು ಕನಸಾಗೆ ಉಳಿಯಲ್ಲ ಅಲ್ವಾ? ನೀನು ಹೇಳಿದಷ್ಟು ಮಾತು ನಿಜ ಆಗುತ್ತೆ ತಾನೆ? ಖಂಡಿತ ನಿಜ ಆಗುತ್ತೆ ಕಣೋ. ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಲ್ಲ ಗೋಸುಂಬಿ ಅನ್ನಪೂರ್ಣ, ರಾಜಕಾರಣಿಗಳು ಕೂಡ ನಿನ್ನಷ್ಟು ಬೇಗ ಬಣ್ಣ ಬದಲಾಯಿಸಲ್ವಲ್ಲೇ, ನಾಟಕದವ್ರು ಕೂಡ ನಿನ್ನಷ್ಟು ಚೆನ್ನಾಗಿ ಅಭಿನಯಿಸೋದಿಲ್ಲ. ಆ ಕಾದಂಬರಿನ ನೀನು ದ್ವೇಷಿಸ್ತಾ ಇದೆಯಾ ಅಂತಾನೆ ಅಂದ್ಕೊಂಡಿದ್ದೆ. ಹ್ಞೂ, ಭೇಷ್, ಎಲ್ಲರ ಕಣ್ಗೂ ಮಣ್ಣೆರಚೋ ಕೆಲಸ ತುಂಬ ಚೆನ್ನಾಗಿ ಅರ್ಧ ಕುಡ್ದಿದ್ಯಾ. ಇರಲಿ ಇರಲಿ, ನಾನು ನಿನಗೆ ಪಾಠ ಕಲಿಸ್ದೇ ಇರ್ತೀನ, ಕಲಿಸೇ ಕಲಿಸ್ತೀನಿ. ಹಾಂ ಹಾಂ, ಹೌದಾ? ಯಾವಾಗ? ನಾನು ಅಂದ್ಕೊಂಡಿದ್ದೆ ಹಂಗೆ ಆಗತ್ತೆ ಅಂತ. ಆಮೇಲೆ ಹೌದಾ? ಇಲ್ಲ, ನಾನು ಹಾಗೆ ಹೇಳಿದಲ್ಲ, ಆ್ಯಕ್ಚುಲಿ ನಾನು ಕ್ಲಿಯರಾಗಿ ಅವ್ರಿಗೆ ಹೇಳಿ ಬಂದಿದ್ದೆ, ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೆ. ಒಂದು ನಿಮಿಷ, ನಾನು ಆಮೇಲೆ ಫೋನ್ ಮಾಡ್ತೀನಿ.
ಬಿಟ್ಟದಲ್ವಾ? ಯಾರು ತೆಗೋದಿ ಕೆಲಸ? ಜೋಗಪ್ಪ, 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 ಯಾಕೆ ಮೇಡಮ್ ಇಷ್ಟೊತ್ತಿನಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಇದು ಹೇಗ್ ಬಂತು ಇಲ್ಲಿಗೆ? ಏನ ಕಾಣಿಸ್ತಿಲ್ವಾ? ನಮ್ ತೋಟ ತರಕಾರಿ ಅಲ್ವಾ? ಓ ಇದಾ? ಅಂದ್ರೆ ಇದಿಲ್ಲಿ ಹೇಗ್ ಬಂತು ಅಂತ ನಿನ್ಗೂ ಗೊತ್ತಾ? ಮೇಡಮ್ ಇದ್ರ ಬಗ್ಗೆ ಈಗ ಇಲ್ಲಿ ಮಾತಾಡೋದು ಬೇಡ, ಬೆಳಿಗ್ಗೆ ಮಾತಾಡೋಣ ಬನ್ನಿ. ಯಾಕೆ ಮಾತಾಡಬಾರ್ದು? ನಂಗೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಈಗಲೇ ಗೊತ್ತಾಗಬೇಕು. ಹೇಳಿ, ಯಾರ್ದಿ ಕೆಲಸ? ಮೇಡಮ್ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಒಟ್ಬಿಡಿ, ಇಲ್ಲಿ ಒಬ್ಬೊಬ್ರೆ ಓಡಾಡಬೇಡಿ. ಮತ್ತಿದೆಲ್ಲ ಅದು ನಾನು ನೋಡ್ಕೊಂತೀನಿ ಮೇಡಮ್, ನೀವು ಓಡಿ, ನೀವು ಓಡಿ ಮೇಡಮ್, ನಾನು ತಗೊಂಬರ್ತೀನಿ ನೋಡಿರಿ, ನೀವು ಓಡಿ. ಎಲ್ಲಿಗೆ ಹೊರಟೆ? ನಮ್ಮ ಮನೆಗೆ. ಓ, ನಿಮ್ಮ ಮನೆಗಾ? ಹೌದು. ಅಲ್ಲಿಗೋಗ್ ಏನ್ ಮಾಡ್ತೀಯ? ನಾನೇ ಸಂಭ್ರಮ ಅಂತ ಹೊಸ್ದಾಗ ಪರಿಚಯ ಮಾಡ್ಕೊಳ್ತೀಯ? ನಾನಿರೋ ಅವಸ್ಥೆಯಲ್ಲಿ ಹಾಗೆ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ನಿನಗೆ ಬೇರೆ ದಾರಿ ಇಲ್ಲದೆ ಇರ್ಬೋದು, ಆದರೆ ನಿನ್ನನ್ನು ಆಚೆ ಕಳಿಸೋದಕ್ಕೆ ಅವ್ರ ಹತ್ರ ನೂರಾರು ದಾರಿಗಳಿದೆ. ಯಾಕೆ? ನಾನು ಆ ಮನೆ ಮಗಳು, ನನ್ನನ್ನು ಯಾರು ಆಚೆ ಕಳಿಸಲ್ಲ. ಹಾಗಾದ್ರೆ ಇಷ್ಟು ದಿನ ಆ ವಿಕ್ರಮ್ ಚಂದಮಾಮನ್ ಕತೆ ಹೇಳ್ತಿದ್ದ ಅಂತ ಅಂದ್ಕೊಂಡ್ಯಾ? ಇಲ್ಲ ಸಂಭ್ರಮ, ಚಂದಮಾಮನ್ ಕತೆ ಜೊತೆಗೆ ವಾಸ್ತವದ ಕತೆನೂ ಹೇಳ್ತಾ ಹೋದ, ಅದು ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೆ. ಆ ಮನೇಲಿ ನೀನೇ ಸಂಭ್ರಮ ಅಂತ ನಂಬಿಸೋದು ತುಂಬಾ ಕಷ್ಟದ ಕೆಲಸ, ಅದು ನೀನ್ ಸುಲಭ ಅಂತ ಅಂದ್ಕೊಂಡಿದ್ಯಾ? ಯಾಕೆ ಸಾಧ್ಯ ಇಲ್ಲ? ನನ್ನ ರೂಪ ಅಷ್ಟೇ ಬದಲಾಗಿರೋದು, ನನ್ನ ಮಾತು ನುಡಿ ಧ್ವನಿ ಎಲ್ಲ ಹಾಗೆ ಇದೆಯಲ್ಲ, ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ.
ಹಿಂದೆ ನಿಮ್ಮ ಮನೇಲಿ ಏನೆಲ್ಲ ಆಗಿದೆ ಅಂತ ಸ್ವಲ್ಪ ನೆನಪಿಸ್ಕೋ ಸಂಭ್ರಮ. ಆಗ ನಿನಗೆ ಒಂದೊಂದಾಗಿ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್, ನಿನ್ ಮನೆ ಮನೆನೇ ಅಲ್ಲ, ಅದೊಂಥರ ರಂಗಶಂಕರ, ನೀನಾಸಂ, ರಂಗಾಯಣ, ಕಿನ್ನರ ಮೇಳದ ತರ ದೊಡ್ಡ ನಾಟಕ ಸಂತೆ. ಅಲ್ಲಿ ನಡೆದಿರೋದು ಒಂದಾ ಎರಡ. ಮೊದಲನೇದಾಗಿ ನಿನ್ನ ಅಪ್ಪನಲ್ಲದ ಅಪ್ಪ ಚಂದ್ರಕಾಂತನಿಂದ ಶುರುವಾದ ನಾಟಕ ಸಣ್ಣ ಆಟದಿಂದ ದೊಡ್ಡ ಆಟದವರೆಗೂ ಈಗ ಮೆಗಾ ಸೀರಿಯಲ್ ಆಗಿ ನಿಂತಿದ್ದೆ. ಅದಾದ್ಮೇಲೆ ಲಾವಣಿನ ವೇಷದಲ್ಲಿ ಆ ರೂಪ ಎಂಟ್ರಿ ಕೊಟ್ಟಿದ್ದು, ಸುಳ್ಳು ಇನ್ಸ್ಪೆಕ್ಟರ್ ವೇಷದಲ್ಲಿ ಆ ಸುಕಾರಾಮ್, ಫಾದರ್ ವೇಷದಲ್ಲಿ ಫರ್ನಾಂಡಿಸ್, ಇನ್ನು ನಿನ್ನ ಅಮ್ಮ ಒರಿಜಿನಲ್ ಲಾವಣ್ಯ ದೆವ್ವ ವೇಷ ಹಾಕಿದ್ದು. ಹೀಗೆ ಲೆಕ್ಕವಿಲ್ಲದಷ್ಟು ನಾಟಕಗಳು ನಡೆದೋಗಿವೆ. ಅದರಲ್ಲಿ ವ್ಯತ್ಯಾಸ ಏನಂದ್ರೆ, ರೂಪ ಲಾವಣಿ ಎಂದು ಒಂದೇ ರೂಪ ಎರಡು ಗುಣ, ನಿಂದು ಎರಡು ರೂಪ ಒಂದೇ ಗುಣ. ರೂಪ ಲಾವಣಿಯರಲ್ಲಿ ಯಾರ ರೂಪ ಯಾರ ಲಾವಣ್ಯ ಅಂತ ಸುಲಭವಾಗಿ ವ್ಯತ್ಯಾಸನ ಕಂಡುಹಿಡಿದು ಗುರುತಿಸ್ಬೋದು. ಆದ್ರೆ ನಿನ್ನ ನೀನ್ ಸಂಭ್ರಮ ಅಂತ ಪ್ರೂವ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾವಳ ನಾಟಕದವಳು ಆಸ್ತಿ ಹೊಡೆಯಕ್ಕೆ ಹೀಗ್ ಮಾಡ್ತಿದ್ದಾಳೆ, ನಮ್ ಸಂಭ್ರಮನ ಏನೋ ಮಾಡ್ಬಿಟ್ಟಿದ್ದಾಳೆ ಅಂತ ಅನುಮಾನ ಪಡ್ತಾರೆ ಹೊರ್ತು ನಿನ್ ಸಪೋರ್ಟ್ಗೆ ಒಂದು ಹುಲ್ ಕಡ್ಡಿ ಸಹ ಬರೋದಿಲ್ಲ. ನೀನೇ ಸಂಭ್ರಮ ಅಂತ ಪ್ರೂವ್ ಮಾಡೋದಿಕ್ಕೆ ನಿನ್ನ ಹತ್ರ ಬಲ್ವ ಸಾಕ್ಷಿ ಬೇಕು. ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷಿ ಬೇಕಮ್ಮ. ಮೊದಲು ಅದನ್ನ ರೆಡಿ ಮಾಡ್ಕೊ, ಆಮೇಲೆ ಬೇಕಾದ್ರೂ ಹೋಗು. ಕಲಿಯುಗದಲ್ಲಿ ಧರ್ಮದ ಕಾಲ್ ನಿಂತಿರೋದೆ ಸಾಕ್ಷಿ ಮೇಲೆ. ಯೋಚನೆ ಮಾಡು. ಅಲ್ರಿ, ರಾತ್ರಿ ನನ್ನನ್ನು ಅಲ್ಲಿಂದ ತರಾತುರಿಲಿ ಹೊರಡೋ ಹಾಗೆ ಮಾಡಿ ಎಲ್ಲ ಎಡವಟ್ ಮಾಡಿದ್ರಲ್ರಿ. ನಾವಿನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ವಾಚ್ ಮಾಡಿದಿದ್ರೆ ಕಳ್ಳ ಖಂಡಿತ ಸಿಕ್ಕಾಕೊಳ್ತಿದ್ದ. ಅದನ್ನು ಬಿಟ್ಟು ನನ್ನ ಮೇಲೆ ಜೋರು ಮಾಡಿ ಕಳ್ಳ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದ್ರಲ್ಲ, ಇದು ಸರಿನಾ? ಇಷ್ಟಕ್ಕೂ ಆ ಮೂಟ ನಮ್ಮ ಸ್ಟೋರ್ ರೂಮಲ್ಲಿ ತಾನೇ ಇತ್ತು. ಅದನ್ನಲ್ಲಿಂದ ಅಷ್ಟೊತ್ತಿನಲ್ಲಿ ಸಾಕ್ಸಕ್ ನೋಡಿದವ್ರು ಯಾರು? ಸ್ಟೋರ್ ರೂಮ್ಗೆ ಹಾಕಿದ ಬೀಗನೂ ಹಾಗೆ ಇದೆ. ಅಂದಮೇಲೆ ನಮ್ಮವರೇ, ನಮಗೆ ಚೆನ್ನಾಗಿ ಗೊತ್ತಿರೋರೇ ಹಗಲು ಹೊತ್ತಿನಲ್ಲಿ ಅದನ್ನು ಸ್ಟೋರ್ ರೂಮಿಂದ ಅಂಗಳಕ್ಕೆ ಸಾಕ್ಸಿ ರಾತ್ರಿ ಅದನ್ನು ಅಲ್ಲಿಂದ ಸಾಕ್ಸಕ್ಕೆ ನೋಡಿದ್ದಾರೆ. ನಮ್ಮವರು ಯಾರು ಆ ಕೆಲಸ ಮಾಡಲ್ಲ ಮೇಡಮ್, ನೀವು ಸುಮ್ಮನೆ ಅನುಮಾನ ಪಡಬೇಡಿ. ಹಾಗಾದ್ರೆ ಇನ್ಯಾರ್ದಂತೀರಿ ಈ ಕೆಲಸ? ಅಷ್ಟು ಧೈರ್ಯ ಹೊರಗಿನವ್ರಿಗೆ ಹೇಗೆ ಬರುತ್ತೆ? ನಿಮಗೆ ಗೊತ್ತಿಲ್ಲ ಮೇಡಮ್, ಈ ಹಳ್ಳಿನಾಗೆ ದೊಡ್ಡ ಕಳ್ಳರ ಗುಂಪೇ ಐತೆ. ಸುತ್ತಮುತ್ತಲ ತೋಟದಲ್ಲಿ ಕಳ್ತನ ಮಾಡಿ ಬೆಳೆದಿರೋ ಬೆಳೆನೆಲ್ಲ ಕದ್ಕೊಂಡು ಹೋಗ್ತಾರೆ. ಒಂಚೂರು ಸುಳ್ಳ ಬಿಟ್ಕೊಳಲ್ಲ ಅಂತೀನಿ. ಓಹೋ, ಇದ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ ಅನ್ನೋ ಅನುಮಾನ ನಿಜ ಆಯ್ತು.
ಹೌದು ಮೇಡಮ್, ರಾತ್ರಿ ಆಗೋದೇ ಕಾಯ್ತಾ ಇರ್ತಾರೆ ಕಳ್ಳನ ಮಕ್ಕಳು. ಅವ್ರು ನಡಿಬೇಕು ಅಂತೇಳಿ ಊರೆಲ್ಲ ಹೊಂಚಾಕಿ ಕಾಯ್ತಾರೆ, ಏನೂ ಉಪಯೋಗ ಇಲ್ಲ. ಇವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾರೆ, ಅವರು ಮೈಗೆ ಎಣ್ಣೆ ಹಚ್ಕೊಂಡು ಕೈ ಸಿಗದೆ ಓಡೋಗ್ತಾರೆ. ನಾನು ಇಲ್ಲಿಗೆ ಬಂದಾಗ್ಲಿಂದ ದಿನ ಇದೇ ರಾಮಾಯಣ. ಅಲ್ರಿ, ಊರಿನಲ್ಲಿ ಇಷ್ಟು ಜನ ಗಂಡಸಿದ್ದೀರ, ಒಬ್ಬರಿಂದನೂ ಅವ್ರನ್ನ ಹಿಡಿಯಕ್ಕಾಗ್ಲಿಲ್ವಾ? ಹೋಗ್ಲಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹಾಯ್, ನೀವ್ ಹೇಳ್ಬೇಕ್ರ, ಕಂಪ್ಲೇಂಟ್ ಕೊಟ್ಟಿದ್ದಾಗೈತೆ, ಅವ್ರು ಹುಡುಕ್ತಾವ್ರೆ. ಆದ್ರೆ ಅವ್ರು ಎಲ್ಲವ್ರೆ, ಹೇಗವ್ರೆ, ಯಾವ ಊರಲ್ಲವ್ರೆ, ಪಕ್ಕದೂರಲ್ಲವ್ರ, ಆ ಪಕ್ಕದಲ್ಲಿಲ್ಲವ್ರ, ಒಂದೂ ಗೊತ್ತಾಗಕ್ಕಿಲ್ಲ.